Hi friends, Radhas Thulunada channel ke suswagata. Ivattin video dalli naavu tumbane ruchikaravada ondu sweet recipe na nodkolona. Mullu sauthe mattu hesru bele haki maduvanta ruchikaravada payasa. Modlige ardha cup hesru bele na tolkondu ondu 15 nimisha nanu neeralli nene haki ittide. Ivaga idna cooker ge hakkondu idakke 1.5 cup neeranu hakkondu nantara iga muchla muchibittu ondu seetiyalli ದೊಡ್ಡ ಉರಿಯಲ್ಲಿ ಇದನ್ನ ಬೇಯಲಿ ಕೆಡ್ತಾ ಇದ್ದೀನಿ ಅಷ್ಟರಲ್ಲಿ ಇಲ್ಲಿ ತೆಂಗಿನ ಹಾಲು ರೆಡಿ ಮಾಡ್ಕೊಳ್ಬೇಕು 1.5 ಕಪ್ ಫ್ರೆಶ್ ಕೊಬ್ಬರಿ ತುರಿ ಮಿಕ್ಸಿಗೆ ಹಾಕ್ಕೊಂಡು ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ತರಿಯಾಗಿ ರುಬ್ಬಿಕೊಳ್ಳಬೇಕು ಇವಾಗ ಇದನ್ನ ಹಿಂಡಿ ಹಾಲು ತಗೊಳ್ಬೇಕು ನಾನು ಈ ರೀತಿಯಾಗಿ ಹಾಲನ್ನು ತಗೊಳ್ತಾ ಇದ್ದೀನಿ ಬಟ್ಟೆಯಲ್ಲಿ ಕೂಡ ಹಾಕ್ಕೊಂಡು ಹಿಂಡಿ ಹಾಲು ತಗೊಳ್ಳಬಹುದು ನೀಟಾಗಿ ಬರುತ್ತೆ ಬಟ್ಟೆಯಲ್ಲಿ ಕೂಡ ಇದಕ್ಕಿಂತಲೂ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಈ ರೀತಿ ನಾನು ಎರಡು ಸಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಲನ್ನು ತೆಗಿತಾ ಇದ್ದೀನಿ ಇವಾಗ ನಾವು ಈ ತೆಂಗಿನ ಹಾಲು ತೆಗೆಯೋದು ಫಸ್ಟ್ ತೆಗೆದ ಹಾಲು ದಪ್ಪ ಹಾಲು ಅಂತ ಇದನ್ನ ಬೇರೆನೆ ತೆಗೆದಿಟ್ಕೋಬೇಕು ನಂತರ ಇದನ್ನ ಮೂರು ಸ್ಟೆಪ್ಪಲ್ಲಿ ನಾವು ಹಾಲು ತಗೊಳ್ಬೇಕಾಗುತ್ತೆ ಫಸ್ಟ್ ಇದು ದಪ್ಪ ಹಾಲು ನಂತರ ಈಗ ಹಿಂಡಿದ ಈ ಒಂದು ಕೊಬ್ಬರಿ ತುರಿನ ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ಮತ್ತೆ ರುಬ್ಕೋಬೇಕು ರುಬ್ಕೊಂಡು ನಂತರ ಅದೇ ರೀತಿ ಇದನ್ನ ಹಿಂಡಿ ಹಾಲು ತಗೊಳ್ಬೇಕಾಗುತ್ತೆ ಇವಾಗ ಇದನ್ನ ಸಪ್ರೇಟ್ ಆಗಿ ಬೇರೆನೆ ಒಂದು ಬೌಲ್ಗೆ ತಗೊಳ್ಬೇಕಾಗುತ್ತೆ ಇದು ತೆಳ್ಳಗಿನ ಹಾಲು ದಪ್ಪ ಹಾಲು ನಾವು ಮೊದಲು ತೆಗೆದಿರುವಂಥದ್ದು ನಾನು ಸಪ್ರೇಟ್ ಆಗಿ ತೆಗೆದು ಇಟ್ಕೊಂಡಿದ್ದೀನಿ ಇದೇ ರೀತಿ ಈಗ ಹಿಂಡಿ ಹಾಲನ್ನು ತಗೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎರಡು ಸಾರಿ ನಾನು ಹಾಲು ತಗೊಂಡಿದ್ದೀನಿ ನೋಡಿ ಇವಾಗ ಇದನ್ನ ಈ ರೀತಿ ಹಾಲು ತಗೊಂಡು ಮತ್ತೆ ಈ ಒಂದು ಹಿಂಡಿದ ಕೊಬ್ಬರಿ ತುರಿ ಇದೆ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೆ ಮೂರನೇ ಸಲ ನಾವು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಂಡು ಅದೇ ರೀತಿ ಹಾಲನ್ನು ಹಿಂಡಿ ತಗೊಳ್ಬೇಕಾಗುತ್ತೆ ಅದು ಕೂಡ ತೆಳ್ಳಗಿನ ಹಾಲು ನಾವು ಇವತ್ತಿನ ಈ ಪಾಯಸಕ್ಕೆ ಸೆಕೆಂಡ್ ಮತ್ತು ಥರ್ಡ್ಗೆ ತೆಗೆದ ಹಾಲನ್ನು ಒಂದೇ ಬೌಲ್ಗೆ ತಗೊಳ್ಬೋದು ಅಥವಾ ನೀವೇನಾದರೂ ಕರಿಯೆಲ್ಲ ಮಾಡುವಾಗಾದರೆ ಇದನ್ನ ಮೂರು ಸ್ಟೆಪ್ಪಲ್ಲಿ ಬೇರೆ ಬೇರೆಯೇ ತೆಗೆದಿಟ್ಟರೆ ಒಳ್ಳೆಯದು ಇವಾಗ ತೆಳು ಹಾಲು ಬೇರೆ ದಪ್ಪ ಹಾಲು ಇದು ದಪ್ಪ ಹಾಲು ನಂತರ ಈ ಕಡೆ ಸಣ್ಣ ಬೌಲಲ್ಲಿ ಇದರಲ್ಲಿರೋದು ತೆಳ್ಳಗಿನ ಹಾಲು ಇವಾಗ ಇಲ್ಲಿ ಹೆಸರು ಬೇಳೆ ಕೂಡ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಅಷ್ಟರಲ್ಲಿ ಒಂದು ದೊಡ್ಡ ಸೈಜ್ ಮುಳ್ಳು ಸೌತೆಯನ್ನು ಸಿಪ್ಪೆ ತೆಗೆದು ತೊರ್ಕೊಂಡಿಟ್ಟಿದೆ 1.5 ಕಪ್ನಷ್ಟು ಸಿಕ್ಕಿದೆ ಇದನ್ನ ಈಗ ಬೇಯಲಿಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ 2 ಕಪ್ ತೆಳ್ಳಗಿನ ಹಾಲನ್ನು ಹಾಕ್ಕೊಂಡು ಇದನ್ನ 5 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನು ಈಗ ಬೆಲ್ಲದ ಸಿರಪ್ ರೆಡಿ ಮಾಡ್ಕೋಬೇಕು 2 ಕಪ್ ಬೆಲ್ಲ ತುರಿದು ಹಾಕ್ಕೊಂಡಿದ್ದೀನಿ ಇದಕ್ಕೆ 1/2 ಕಪ್ ನೀರು ಹಾಕ್ಕೊಂಡು ಬೆಲ್ಲವನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಕರಗಿಸ್ಕೊಳ್ಬೇಕು ಮುಳ್ಳು ಸೌತೆ ನೀವು 1 ಕಪ್ನಷ್ಟು ಬೇಕಾದರೆ 1 ಕಪ್ನಷ್ಟು ಕೂಡ ತೆಗೊಳ್ಬೋದು ನನಗೆ 1.5 ಕಪ್ ಸಿಕ್ಕಿತ್ತು ತುರ್ಕೊಳ್ಳುವಾಗ ಅದನ್ನ ಸಂಪೂರ್ಣವಾಗಿ ಹಾಕ್ಕೊಂಡಿದ್ದೀನಿ ತೆಳ್ಳಗಿನ ಹಾಲು 1 ಕಪ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ನೀರು ಹಾಕೋಕ್ಕೆ ಹೋಗಬೇಡಿ ನಂತರ ಈಗ 5 ನಿಮಿಷ ಆಗಿದೆ ಹಾಗೆ ಬೆಲ್ಲದ ಸಿರಪ್ ಕೂಡ ಇಲ್ಲಿ ರೆಡಿಯಾಗಿದೆ ಈಗ ಇದಕ್ಕೆ ನಾವು ಬೇಯಿಸಿಟ್ಟ ಹೆಸರು ಬೇಳೆನ ಹಾಕ್ಕೊಳ್ಬೇಕು ಹೆಸರು ಬೇಳೆ ತುಂಬಾ ಚೆನ್ನಾಗಿ ಬೆಂದಿರಬೇಕು ಈ ರೀತಿ ಪಾಯಸ ಮಾಡುವಾಗ ಈಗ ಬೆಲ್ಲದ ಸಿರಪ್ಪನ್ನು ಕೂಡ ಜರಡಿ ಮಾಡ್ಕೋಬೇಕು ಇದಕ್ಕೆ ಇಲ್ಲಿ ಏನಾದರೂ ಬೆಲ್ಲದಲ್ಲಿ ಕಸ ಎಲ್ಲ ಇದ್ದರೆ ಅಂತ ನಾನು ಈ ರೀತಿ ಶೋಧಿಸ್ಕೊಂಡು ಹಾಕ್ತಾ ಇದ್ದೀನಿ ಒಂದ್ಸತ ಚೆನ್ನಾಗಿ ಇದನ್ನ ಮಿಶ್ರ ಮಾಡಿಕೊಡಿ ಹಾಗೆಯೇ ರುಚಿಗೆ ಸ್ವಲ್ಪನೇ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಹಸುವಿನ ಹಾಲು ಹಾಕಿ ಮಾಡೋದಿದ್ರೆ ಉಪ್ಪನ್ನು ಸ್ಕಿಪ್ ಮಾಡ್ಬೋದು ಮತ್ತೆ 5 ನಿಮಿಷ ಇದನ್ನ ನಾನು ಕುದಿ ಬರಲಿಕ್ಕೆ ಬಿಡ್ತಾ ಇದ್ದೀನಿ ಇಲ್ಲಿ ಇವಾಗ 5 ನಿಮಿಷ ಆಗಿದೆ ಪಾಯಸ ಒಂದು ಹಂತದಲ್ಲಿ ರೆಡಿಯಾಗಿದೆ ಇನ್ನೂ ಇದಕ್ಕೆ ಈಗ ದಪ್ಪ ಹಾಲು ನಾವೇನು ಮಾಡ್ಕೊಂಡಿದ್ದೀವಿ 1.5 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಎಷ್ಟು ಹಾಲು ಸಿಕ್ಕಿದೋ ಅದನ್ನ ಹಾಕ್ಕೊಳ್ಳಿ ತುಂಬ ದಪ್ಪ ಬೇಕು ಅಂದರೆ ತೆಳ್ಳಗಿನ ಹಾಲು ಒಂದು 1 ಕಪ್ನಷ್ಟು ಹಾಕ್ಕೊಂಡ್ರೆ ಸಾಕು ಒಂದು 1/2 ಸ್ಪೂನ್ ಏಲಕ್ಕಿ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಇದನ್ನ ಒಂದು 2 ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಸ್ಕೊಳ್ಬೇಕು ಇವಾಗ ನೋಡಿ ಇಲ್ಲಿ ಪಾಯಸ ರೆಡಿಯಾಗಿದೆ ತುಂಬಾ ರುಚಿಯಾಗಿ ಇರುವ ಸೌತೆಕಾಯಿ ಮಿಡಿ ಮತ್ತು ಹೆಸರು ಬೇಳೆ ಹಾಕಿ ಮಾಡುವಂಥ ಪಾಯಸ ಇವಾಗ ನಾನಿಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಮುಚ್ಚಲ ಮುಚ್ಕೊಂಡು ಹಾಗೆ ಬಿಸಿಯಾಗಿ ಇರಲಿ ಅಂತ ಬಿಡ್ತಾ ಇದ್ದೀನಿ ನಂತರ ಒಗ್ಗರಣೆಗೆ 4 ಟೇಬಲ್ ಸ್ಪೂನ್ ತುಪ್ಪ 8-10 ಗೋಡಂಬಿ ಸ್ವಲ್ಪ ಒಣದ್ರಾಕ್ಷಿ ಹಾಗೆಯೇ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಪೀಸ್ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಇದನ್ನ ತುಪ್ಪದಲ್ಲಿ ಹುರ್ಕೊಂಡು ಈ ಒಂದು ಪಾಯಸಕ್ಕೆ ಒಗ್ಗರಣೆ ಮಾಡಿಕೊಂಡ್ರೆ ತುಂಬಾ ರುಚಿಯಾದ ತುಂಬಾ ಆರೋಗ್ಯಕರವಾದ ಒಂದು ಪಾಯಸ ರೆಡಿಯಾಗುತ್ತೆ ಇವಾಗ ನೋಡಿ ಇಲ್ಲಿ ರೋಸ್ಟ್ ಆಗ್ತಾ ಬರ್ತಾ ಇದೆ ಇದನ್ನ ಇವಾಗ ನಾವು ಮಾಡಿಟ್ಟ ಈ ಒಂದು ಪಾಯಸಕ್ಕೆ ಮೇಲಿಂದ ಒಗ್ಗರಣೆ ಮಾಡ್ಕೋಬೇಕು ಕೊಬ್ಬರಿ ತುರಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋದ್ರಿಂದ ಪಾಯಸದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಮುಚ್ಚಲ ಮುಚ್ಚಿಬಿಟ್ಟು ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಮುಚ್ಚಲ ತೆಗೆದುಬಿಟ್ಟು ಇದನ್ನ ಒಂದ್ಸಲ ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಬೇಕು
ಇವಾಗ ನೋಡಿ ಪಾಯಸ ರೆಡಿಯಾಗಿದೆ. ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್ ಎಲ್ಲರೂ. ನೀವು ಕೂಡ ಈ ರೆಸಿಪಿನ ಇಷ್ಟ ಪಡ್ತೀರಿ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೇನೂ ಶೇರ್ ಮಾಡಿಕೊಳ್ಳಿ. ಆದಷ್ಟು ಬೇಗ ಮತ್ತೆ ಒಂದು ಹೊಸ ಒಳ್ಳೆಯ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.